ಸಾಧಾರಣ ಕಾಲದ 27ನೆಯ ವಾರ, ಮಂಗಳವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರೆಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ಥಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸೋದರಿ ಇದ್ದಳು. ಈಕೆ ಪ್ರಭುವಿನ ಪಾದದ ಬಳಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ಥಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸೋದರಿ ಈ ಕೆಲಸವನ್ನು ಬಿಟ್ಟಿದ್ದಾಳೆ, ನೀವಿದನ್ನು ಗಮನಿಸಬಾರದೆ, ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ಥಾ ಮಾರ್ಥಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ, ಆದರೆ ಅಗತ್ಯವಾದುದು ಒಂದೇ. ಮರಿಯಳು ಉತ್ತಮವಾದದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಆಕೆ ಒಳ್ಳೆಯದನ್ನೇ ಆರಿಸಿಕೊಂಡಿದ್ದಾಳೆ, ಉತ್ತಮವಾದದನ್ನೇ ಆರಿಸಿಕೊಂಡಿದ್ದಾಳೆ, ಇದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು. ಯಾವಾಗ ನಾವು ಉತ್ತಮವಾದದನ್ನೇ ಆರಿಸಿಕೊಳ್ಳುತ್ತೇವೆ, ಅದನ್ನ ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯೇಸು ಹೇಳುತ್ತಾರೆ, ನಾನು ಕಸಿದುಕೊಳ್ಳುವುದಿಲ್ಲ. ಯಾವಾಗ ನಾವು ಉತ್ತಮವಾದದನ್ನು ಆರಿಸಿಕೊಳ್ಳುತ್ತೇವೆ, ಸಹ ಅದನ್ನು ನಮ್ಮಿಂದ ಕಿತ್ತುಕೊಳ್ಳುವುದಿಲ್ಲ. ಕೆಲವೊಮ್ಮೆ ಕೆಲವು ಸಾಧು ಸಂತರ ಜೀವನದಲ್ಲಿ ಅದನ್ನು ಕಿತ್ತುಕೊಂಡು ಅವರನ್ನು ಪರೀಕ್ಷಿಸುವಂತಹ ಪ್ರಯತ್ನ ಮಾಡುತ್ತಾರೆ, ಹೇವಿನ ಅವರು ಅದನ್ನು ಕಿತ್ತುಕೊಳ್ಳುವುದಿಲ್ಲ. ಅಬ್ರಹಾಮನಿಗೆ ಇಸಾಕನನ್ನ ಒಂದು ಕೊಡುಗೆಯಾಗಿ, ಒಂದು ವಾಗ್ದಾನವಾಗಿ ನೀಡಿದ್ದರು. ಆತನನ್ನ ಬಲಿಯರ್ಪಣೆಯಾಗಿ ಅರ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ದೇವರು ಮಾಡಿದ್ದರು. ನಂತರ ಇಸಾಕನನ್ನ ಅಬ್ರಹಾಮನಿಂದ ಕಿತ್ತುಕೊಳ್ಳುವುದಿಲ್ಲ, ಕಸಿದುಕೊಳ್ಳುವುದಿಲ್ಲ. ನೀಡಿದ ಒಳಿತನ್ನ ಅಬ್ರಹಾಮ ಆರಿಸಿಕೊಂಡ ಆ ವಿಶ್ವಾಸವನ್ನ ದೇವರು ಕಸಿದುಕೊಳ್ಳುವುದಿಲ್ಲ. ಇಸಾಕನನ್ನ ಅವರು ಕಸಿದುಕೊಳ್ಳಲಿಲ್ಲ. ಹಾಗೆಯೇ ಮರಿಯಳಲ್ಲೂ ಆಗುತ್ತದೆ. ಮರಿಯಳೂ ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ, ಅದನ್ನ ಅವಳಿಂದ ಕಿತ್ತುಕೊಳ್ಳಲಾಗುವುದಿಲ್ಲ, ಕಸಿದುಕೊಳ್ಳುವುದಿಲ್ಲ. ಜೀವನದಲ್ಲಿ ಉತ್ತಮವಾದದನ್ನ ಆರಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದುದು. ವೈಯಕ್ತಿಕವಾಗಿ ನೋಡಿದಾಗ ಒಂದು ವಸ್ತು ಸ್ವಲ್ಪ ಉತ್ತಮವಾಗಿಯೇ ಕಾಣುತ್ತದೆ. ನನ್ನ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಕೋನದಲ್ಲಿ, ನನ್ನ ಮನೋಭಾವದ ಆ ಪರಿಧಿಯಲ್ಲಿ ನಾನು ಯೋಚನೆ ಮಾಡಿದಾಗ ಕೆಲವು ಸಂಗತಿಗಳು, ಕೆಲವು ವಸ್ತುಗಳು ನನಗೆ ಬಹಳ ಮುಖ್ಯವಾದುದಾಗಿ ಕಾಣುತ್ತವೆ. ಆದರೆ ಅದನ್ನ ದೇವರ ವಾಕ್ಯಕ್ಕೋ ಇಲ್ಲ ಉನ್ನತವಾದಂತಹ ಮೌಲ್ಯಗಳಿಗೆ ತಾಳೆ ಹಾಕಿ ನೋಡಿದಾಗ ಆ ಸಂಗತಿ, ಆ ಅಂಶ ನಮ್ಮ ಬಾಳಿಗೆ ಅಷ್ಟೊಂದು ಮುಖ್ಯವಲ್ಲ ಎಂಬ ಅಂಶ ನಮಗೆ ತಿಳಿಯಬಹುದು. ಉತ್ತಮವಾದುದು ಕೇವಲ ವೈಯಕ್ತಿಕವಾಗಿ ಮಾತ್ರವಲ್ಲ, ಅದನ್ನ ಸಾಮಾಜಿಕವಾಗಿ, ಜೈವಿಕವಾಗಿ, ತಾತ್ವಿಕವಾಗಿ ನೋಡಿದಾಗಲೂ ಅದು ಉತ್ತಮವಾಗಿಯೇ ಕಂಡಾಗ ನಾವು ಮಾಡಿದಂತಹ ಆಯ್ಕೆ ಸರಿಯಾಗಿದೆ ಎನ್ನಬಹುದು. ಉತ್ತಮವಾದದನ್ನು ಆರಿಸಿಕೊಂಡಾಗ ಅದು ನಮ್ಮಲ್ಲಿಯೇ ಉಳಿಯುತ್ತದೆ. ಉತ್ತಮವಾದದನ್ನು ಆರಿಸಿಕೊಂಡಾಗ ಅದು ನಮ್ಮನ್ನು ಬೆಳೆಸುತ್ತದೆ. ಉತ್ತಮವಾದದನ್ನು ಆರಿಸಿಕೊಂಡಾಗ ನಾವು ದಿನೇ ದಿನೇ ದೇವರಿಗೆ ಹತ್ತಿರದವರಾಗುತ್ತೇವೆ. ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡಿದ್ದಳು. ಅದರಿಂದ ಆಕೆಯ ಮನಸ್ಸು, ಆಕೆಯ ಚಿತ್ತ, ಆಕೆಯಲ್ಲಿದ್ದಂತಹ ಆ ವೈಯಕ್ತಿಕ ಲೋಪದೋಷಗಳು ಕಡಿಮೆಯಾಗಿ ಆಕೆ ಬೆಳವಣಿಗೆಯನ್ನು ಹೊಂದುತ್ತಿದ್ದಳು. ಅಷ್ಟೇ ಮಾತ್ರವಲ್ಲ, ಕ್ರಿಸ್ತನಿಗೆ ಹತ್ತಿರದವಳಾಗಿದ್ದಳು. ನಾವು ಸಹ ಉತ್ತಮವಾದದನ್ನ ಆರಿಸಿಕೊಂಡಾಗ ಬೆಳೆಯುತ್ತೇವೆ, ನಮ್ಮಲ್ಲಿರುವಂತಹ ಲೋಪದೋಷಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ನಂತರ ನಾವು ದೇವರಿಗೆ ಹೆಚ್ಚು ಹತ್ತಿರದವರಾಗುತ್ತೇವೆ. ಉತ್ತಮವಾದದನ್ನ ಆರಿಸಿಕೊಳ್ಳೋಣ. ಆಯ್ಕೆ ಬಹಳ ಮುಖ್ಯವಾದ ಅಂಶ. ಒಂದೇ ಒಂದು ಆಯ್ಕೆಯನ್ನ ನಾವು ತಪ್ಪಾಗಿ ಮಾಡಿದರೆ ಜೀವನದಲ್ಲಿ ಸೇರಬಾರದ ಜಾಗವನ್ನು, ದೇವರಿಂದ ದೂರವಾಗುವಂತಹ ಆ ಸಂಗತಿಯನ್ನು ನಾವು ಬರಮಾಡಿಕೊಳ್ಳುತ್ತೇವೆ. ಒಂದೇ ಒಂದು ತಪ್ಪು ಆಯ್ಕೆ ನಮ್ಮನ್ನು ಸಂಕಟಕ್ಕೆ ಸಿಲುಗಿಸುತ್ತದೆ. ಅದೇ ನಾವು ಮಾಡುವಂತಹ ಒಂದೇ ಒಂದು ಉತ್ತಮವಾದ ಆಯ್ಕೆ ನಮ್ಮನ್ನ ದೇವರತ್ತ, ಸ್ವರ್ಗದತ್ತ ಕೊಂಡೊಯ್ಯುತ್ತದೆ ಮಾತ್ರವಲ್ಲ, ಆ ಉತ್ತಮವಾದದ್ದು ಮತ್ತೊಂದು ಉತ್ತಮವಾದದನ್ನು ಹೀಗೆ ನಮ್ಮಲ್ಲಿ ಬೆಳವಣಿಗೆಯನ್ನ ಹೆಚ್ಚಾಗಿಸುತ್ತಾ ಹೋಗುತ್ತದೆ. ಪ್ರೀತಿಯ ಶ್ರೋತೃಗಳೇ, ಮರಿಯಳ ಉತ್ತಮವಾದದನ್ನೇ ಆರಿಸಿಕೊಳ್ಳೋಣ.
ಮಾರ್ತಳು ಸಹ ಉತ್ತಮವಾದದನ್ನೇ ಆರಿಸಿಕೊಂಡಿದ್ದಳು. ಅತಿಥಿ ಸತ್ಕಾರ ಆಕೆಯ ನಿಟ್ಟಿನಲ್ಲಿ, ಆಕೆಯ ಯೋಜನೆಗಳಲ್ಲಿ ಉತ್ತಮವಾದದೆ. ಆಕೆಯೂ ಸಹ ಉತ್ತಮವಾದದನ್ನೇ ಆರಿಸಿಕೊಂಡಿದ್ದಳು. ಆದರೆ ಆಕೆ ಯೋಚಿಸುತ್ತಿದ್ದ ರೀತಿಯೇ ಬೇರೆ, ಮರಿಯಳು ಯೋಚಿಸುತ್ತಿದ್ದ ರೀತಿಯೇ ಬೇರೆ. ಮಾರ್ತಳು ಆ ಕ್ಷಣ ಆ ನುಡಿಗಳನ್ನ ಯೇಸುವಿಗೆ ಹೇಳದೆ ಹೋಗಿದ್ದರೆ ಮಾರ್ತಳಲ್ಲಿಯೂ ಯೇಸುಕ್ರಿಸ್ತರು ಅಷ್ಟೇ ಪ್ರಮಾಣದಲ್ಲಿ ಸಂತೋಷವಾಗುತ್ತಿದ್ದರೋ ಏನೋ, ಸಂತುಷ್ಟರಾಗುತ್ತಿದ್ದರೋ ಏನೋ. ಆಕೆಯ ಈ ಕೆಲವು ನುಡಿಗಳು ಮಾತ್ರ ನಮ್ಮಲ್ಲಿ ಒಂದು ರೀತಿಯ ಮಾರ್ತಳ ಬಗ್ಗೆ ಒಂದು ರೀತಿಯ ಅಲ್ಪ ಮನೋಭಾವ ಮೂಡುತ್ತದೆ, ವೃದ್ಧಿಯಾಗುತ್ತದೆ. ಆದರೆ ಯೇಸು ಇಬ್ಬರಲ್ಲೂ ಸಂತುಷ್ಟರಾಗಿದ್ದರು. ಆದರೆ ನಾವೆಲ್ಲರೂ ಉತ್ತಮವಾದದನ್ನು ಆರಿಸಿಕೊಂಡಾಗ ನಮ್ಮನ್ನು ಇತರರಿಗೆ ಹೋಲಿಸದೆ, ಇತರರನ್ನ ಕೆಣಕುವಂತಹ ಪ್ರಯತ್ನವನ್ನು ಮಾಡದೆ, ನಮ್ಮಷ್ಟಕ್ಕೆ ನಾವು ಮಾಡುವಂತಹ ಒಳಿತನ್ನ ದೇವರಿಗಾಗಿ ಮಾಡುತ್ತಾ ಆ ಒಳಿತಿನಲ್ಲಿ ದೇವರನ್ನ ಕಾಣುವಂತಹ ಪ್ರಯತ್ನವನ್ನು ಮಾಡೋಣ. ಆಗ ನಮ್ಮ ಬೆಳವಣಿಗೆ ಇನ್ನೂ ಹೆಚ್ಚಾಗುತ್ತದೆ, ನಮ್ಮಲ್ಲಿರುವ ಲೋಪದೋಷಗಳು ಕಡಿಮೆಯಾಗುತ್ತದೆ, ನಾವು ಹೆಚ್ಚು ಹೆಚ್ಚು ದೇವರಿಗೆ ಹತ್ತಿರದವರಾಗುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಹೇರಳವಾಗಿರಸಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ.